Radio City. ಬಿಟ್ಬರಕ್ಕೆ ಬೇಜಾರು ನನಗೆ ಅವನ್ ಅದ್ರದ್ದು ಮಾವುತ ಇದ್ದ ಏ ಕರ್ಕೊಂಬರ ಕರ್ನಾಟಕಕ್ಕೆ ಅಂತ ನಾನು ದಸರಾಗಿ ಸರ್ ಸುಮ್ಮನೆ ಹಿಂಗ ಬೀಟ್ ಅವ್ರಿಗೆ ಕರ್ಕೊಂಬ ಮಾತಾಡ್ಸ್ಕೊತೀವಿ ನೀವೇ ಕೇರಳಕ್ಕೆ ಬನ್ನಿ ಒಂದ್ ಸ್ವಲ್ಪ ಕೇರಳ ಅನ್ನೋದು ಬನ್ನಿ ಬಂದಾಗ ಇವಾಗ್ಲೂ ನಮ್ಗೆ ಒಂದು ಖುಷಿ ಇದೆ ಏನೋ ಒಂದು ಲಕ್ಷ್ಮಿ ಕಳೆ ಅಂತಾರಲ್ಲ ಆ ತರ ಅದು ಆ ಓನರ್ ಅಷ್ಟೇ ಅದು ಆನೆ ಓನರ್ ಮಾತ್ರ ಅವ್ನ ಮಗನ ಹೆಸರು ಅದಕ್ಕೆ ಇಟ್ಟಿದ್ದಾನೆ ಅರ್ಜುನ ಅಂತ ಮಗನ್ ಬೇಕಾದ್ರೆ ಮಾರ್ಬಿಡ್ತಾನಂತೆ ಆನೆ ಮಾರ್ಗಂತೆ ಆನೆ ಬಂದ ಮೇಲೆ ಅವನ ಜೀವನದಲ್ಲಿ ಅಭಿವೃದ್ಧಿ ಆಗಿರೋದಂತೆ ಆನೆ ಅಂದ್ರೆ ಆ ಏರಿಯಲ್ಲಿ ಫೇಮಸ್ ಅಲ್ಲಿ ಕೇರಳ ಏನ್ ಕಲ್ಚರ್ ಇದೆ ಅಂದ್ರೆ ನಾವು ಈ ಸೆಲೆಬ್ರಿಟೀಸ್ ಬರ್ತಾ ಇದಾರೆ ಅಂತ ಫ್ಲೆಕ್ಸ್ ಆಗ್ತೀವಲ್ಲ ಹಳ್ಳಿಗಳಲ್ಲಿ ಆತರ ಆನೆ ಬರ್ತಾ ಇದೆ ಅಂತ ಫ್ಲೆಕ್ಸ್ ಆಗ್ತಾರಲ್ಲಿ ಅಂದ್ರೆ ಯಾವ್ಯಾವ ಆನೆ ಇದೆ ಅಂತ ಆನೆಗಳಿಗೆ ಒಂದು ಸ್ಟಾರ್ಡಮ್ ಇದೆ ಸೊ ಅದರಲ್ಲಿ ಇದು ಬಿಗ್ಗೆಸ್ಟ್ ಸ್ಟಾರ್ ಅಲ್ಲಿ ಕೇರಳಲ್ಲಿ ಅರ್ಜುನ ಇವನು ಇವನ್ ಟಾಲೆಸ್ಟ್ ಅಂಡ್ ಇವನಿಗೆ ತುಂಬಾ ಇದಿರೋದು ತುಂಬಾ ಪಾಪ್ಯುಲರ್ ಆನೆ ಇದೆ ದೇವಸ್ಥಾನಗಳು ಫಂಕ್ಷನ್ ನಡೆದಾಗ ಅಥವಾ ಯಾವ್ದೇ ಯಾವ ರೂರಲ್ ಫಂಕ್ಷನ್ ನಡೆದಾಗ ಆನೆ ಕರ್ಸೋದು ಅದೊಂದು ಕಲ್ಚರ್ ಫ್ಲೆಕ್ಸ್ ಆಗ್ತಾರೆ ನಿಜವಾಗ್ಲು ನಮಗ್ ಶಾಕ್ ಅವನ್ದು ಫ್ಲೆಕ್ಸ್ ಸೊ ನಾವು ಅನ್ಕೊಂಡು ಇವ್ರಿಂದ ಏನೋ ಮೋಸ್ಟ್ಲಿ ಸ್ಟಾರ್ ಆಗ್ಬೇಕು ಅಂತಾನೆ ಇರೋ ಗಜಕೇಸರಿ ಸಿನಿಮಾ ಹೀಗೆ ಬಂದಿದೆ ಅಂತ ಬಟ್ ನಮ್ಗೆ ಅನ್ನಿಸ್ತಿತ್ತು ಎಷ್ಟೋ ಕಷ್ಟವಾದ ಕೆಲಸ ತುಂಬಾ ಸ್ಮೂತ್ ಆಗಾಯ್ತು ಎಲ್ಲ ಆನೆ ಗಣಪತಿನೇ ನನ್ನ ಜೊತೆಲಿ ಇದ್ದು ಜೊತೆಲಿದ್ದು ನಮ್ಗೆ ಆಶೀರ್ವಾದ ಮಾಡಿದ್ರು ದೇವ್ರು ಮಾಡ್ದ ಅನ್ನೋ ಹಾಗೆ ನಂಬುತ್ತೀನಿ ಫ್ಯಾಂಟಾಸ್ಟಿಕ್ ತುಂಬಾ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸಸ್ ಒಂದಕ್ಕಿನ ಒಂದು ಗಜಕೇಸರಿ ಸಿನಿಮಾದಲ್ಲಿ ಸಿನಿಮಾ ನೋಡುವಂತಹ ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೇ ಚೆನ್ನಾಗಿರಲಿ ಆಡಿಯನ್ಸ್ ಗೆ ಅಂತ ಅನ್ಕೋತೀನಿ ಬಿಕಾಸ್ ಇಟ್ ಆಲ್ರೆಡಿ ಲುಕ್ಸ್ ವೆರಿ ಪ್ರಾಮಿಸಿಂಗ್ ಆಲ್ ದಿ ವೆರಿ ಬೆಸ್ಟ್ ಯಶ್ ಅಂಡ್ ನಿಮ್ಮ ಹಾರ್ಡ್ ವರ್ಕ್ ಅಂತೂ ಖಂಡಿತ ರೀತಿ ಮಾಡೇ ಮಾಡುತ್ತೆ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು